Then I got called from the media saying that somebody has read slogans of Pakistan Zindabad, but I never heard a slogan called Pakistan Zindabad there. ನಮಸ್ಕಾರ, ನಾನು ಹನುಮೇಗೌಡ. ನಿನ್ನೆ ರಾಜ್ಯಸಭೆಗೆ ನಡೆದಂತಹ ಚುನಾವಣೆಯ ನಾಸೀರ್ ಹುಸೇನ್ ಅವರ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯ ಒಂದು ವಿಚಾರ ಇವತ್ತು ಇಡೀ ಸದನದಲ್ಲಿ ಒಂದು ರೀತಿಯ ಕೋಲಾಹಲ ಸೃಷ್ಟಿಯಾಗಿ ಜನರ ತೆರಿಗೆಯ ದುಡ್ಡಿನಿಂದ ನಡೀತಾ ಇರುವಂತಹ ಸದನ ಇವತ್ತು ದಿಕ್ಕು ತಪ್ಪಿದೆ, ಹಾಳಾಗಿದೆ, ಜನರ ತೆರಿಗೆಯ ಹಣ ವ್ಯರ್ಥ ಆಗಿದೆ. ನಿಜಕ್ಕೂ ಏನು ನಡೀತಾ ಇದೆ ಅನ್ನೋಂಥದ್ದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಇಷ್ಟಕ್ಕೂ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದಂಥ ವ್ಯಕ್ತಿ ಯಾರು, ಅಲ್ಲಿಗೆ ಯಾಕೆ ಬಂದ, ನಿಜವಾಗಿಯೂ ಅಲ್ಲಿ ಆ ಘೋಷಣೆಯನ್ನು ಕೂಗಿದಾರಾ ಅಥವಾ ಇಲ್ವಾ ಅನ್ನೋಂತಹ ಒಂದು ಚಿಂತನ ಮಂಥನವನ್ನು ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅಂತ ನನಗನ್ನಿಸ್ತಾ ಇದೆ. ಸ್ನೇಹಿತರೆ, ಕಾಂಗ್ರೆಸ್ನವರು ಅದು ವಿಧಾನಸೌಧದ ಒಳಗಡೆ ರಾಜ್ಯಸಭೆಯ ಸದಸ್ಯತ್ವದ ಒಂದು ಗೆಲುವಿಗೋಸ್ಕರ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆಯನ್ನು ಹಾಕಿಸಿ ಸಂಭ್ರಮ ಆಚರಣೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಕಾಂಗ್ರೆಸ್ನವರಿಗೆ ಏನಿದೆ, ಅದರಿಂದ ಅವರಿಗೆ ಆಗುವಂತಹ ಲಾಭ ಏನು ಅನ್ನೋಂಥದ್ದನ್ನು ಮೊದಲು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಅಕಸ್ಮಾತ್ ಅಂಥ ವ್ಯಕ್ತಿಗಳನ್ನು ಇಟ್ಕೊಂಡು ಅವರು ಏನಾದರೂ ಈ ಸಂಭ್ರಮ ಆಚರಣೆಯನ್ನು ಮಾಡಿದರೆ ಈಗಾಗಲೇ ಪಾಕಿಸ್ತಾನ ಮತ್ತು ಬೇರೆ ಬೇರೆ ವಿಚಾರಗಳಿಂದ ಬಿಜೆಪಿಯವರು ಎರಚುತ್ತಾ ಇರುವಂಥ ಕೆಸರುಗಳಿಂದಾಗಿ ಕಾಂಗ್ರೆಸ್ಗೆ ನಷ್ಟವೇ ಹೊರತು ಇಂತಹ ವ್ಯಕ್ತಿಗಳನ್ನು ಇಟ್ಕೊಂಡ್ರೆ ಇನ್ನಷ್ಟು ಪ್ರಪಾತಕ್ಕೆ ಬೀಳ್ತೀವಿ ಅನ್ನುವಂತಹ ಎಚ್ಚರಿಕೆ ಖಂಡಿತ ಕಾಂಗ್ರೆಸ್ನವರಿಗಿದೆ. ಆದರೆ ಅಲ್ಲಿ ನಡೆದಿರುವಂಥದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅಕಸ್ಮಾತ್ ಆ ಘಟನೆ ಏನಾದರೂ ಘಟಿಸಿದ್ದರೆ ವಿಡಿಯೋದಲ್ಲಿ ಸೆರೆ ಆಗಬೇಕಾಗಿತ್ತು. ಇಲ್ಲಿಯವರೆಗೆ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದವನ ಬಾಯಿಯನ್ನು ಮುಚ್ಚುತ್ತಾ ಇದ್ದಾರೆ ಅನ್ನೋಂಥ ಒಂದು ವಿಚಾರವನ್ನು ರೌಂಡ್ ಮಾಡಿ ತೋರಿಸ್ತಾ ಇದ್ದಾರೆ. ಹಾಗಿದ್ರೆ ಆ ವ್ಯಕ್ತಿ ಎಲ್ಲಿಗೆ ಹೊಡೋದ, ಆ ವ್ಯಕ್ತಿಯನ್ನು ಹಿಡಿದು ಕೊಡಬಹುದಿತ್ತಲ್ಲ, ಯಾಕೆ ಕೊಟ್ಟಿಲ್ಲ, ಅಥವಾ ಆ ವ್ಯಕ್ತಿ ಓಡಿ ಹೋಗುವಂತಹ ದೃಶ್ಯಾವಳಿಗಳನ್ನು ಪತ್ರಕರ್ತರು ಸೆರೆ ಹಿಡಿಬೋದಿತ್ತಲ್ಲ, ಯಾಕೆ ಸೆರೆ ಹಿಡಿಯಲಿಲ್ಲ, ಇತ್ಯಾದಿ ವಿಚಾರಗಳು ಒಂದಷ್ಟು ಪ್ರಶ್ನೆ ಬಂದು ನಿಲ್ತಾ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಕೂಡ ಎಚ್ಚರಿಕೆಯನ್ನು ಮತ್ತು ಅತ್ಯಂತ ದೇಶಭಕ್ತಿಯನ್ನು ಆವಾಹನ ಮಾಡಿಕೊಂಡು ಅವರು ಕೂಡ ಹೇಳಿಕೆ ಕೊಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರು ಕೂಡ ಎಲ್ಲೋ ಎಚ್ಚರ ತಪ್ಪಿದ್ದಾರಾ ಅನ್ನೋಂಥದ್ದು ನಾನು ಹೇಳ್ತಾ ಇದ್ದೀನಿ. ಏನು ಅಂದರೆ, ನಾವು ಬಿಜೆಪಿಯವರಿಂದ ದೇಶಭಕ್ತಿಯನ್ನು ಕಲಿಯುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಕಳೆದ 75 ವರ್ಷಗಳು ನಾವು ದೇಶಭಕ್ತಿಯ ಕಾರಣದಿಂದಾಗಿಯೇ ಇವತ್ತು ಎಲ್ಲರಿಗೂ ಸಂವಿಧಾನವನ್ನು ಉಳಿಸಿ ಬೆಳೆಸಿಕೊಟ್ಟಿದ್ದೀವಿ. ಅದರಿಂದಾಗಿ ನೀವಿವತ್ತು ಅಧಿಕಾರವನ್ನು ಹಿಡಿಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಾಂದಿದ್ದರೆ ಈ ದೇಶ ಪಾಕಿಸ್ತಾನಕ್ಕೆ ಸೇರ್ತಾ ಇತ್ತು, ಅದನ್ನು ಉಳಿಸಿಕೊಟ್ಟಿದ್ದೀವಿ ಅನ್ನೋಂಥ ಎಚ್ಚರಿಕೆಯ ಸಂದೇಶವನ್ನು ಕೊಡಬೇಕಾಗಿತ್ತು. ಅಕಸ್ಮಾತ್ ಅಂಥ ವ್ಯಕ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆಯನ್ನು ಕೂಗಿದರೆ ಆ ವ್ಯಕ್ತಿಗೆ ತಕ್ಕ ಶಾಸ್ತಿಯನ್ನು ಮಾಡೇ ಮಾಡ್ತೀವಿ. ಅಂತಹ ವ್ಯಕ್ತಿ ಯಾವನೇ ಆಗಿದ್ದರೂ ಅವನಿಗೆ ಜೈಲಿಗೆ ಹಾಕ್ತೀವಿ, ಸೂಕ್ತ ಕ್ರಮವನ್ನು ತಗೊಳ್ತೀವಿ ಅನ್ನೋಂಥ ಮಾತನ್ನು ಈಗ ಹೇಳ್ತಾ ಇದ್ದಾರೆ. ಅದನ್ನು ಇನ್ನಷ್ಟು ಖಾರವಾಗಿ ಮತ್ತು ಎಚ್ಚರಿಕೆಯ ರೂಪದಲ್ಲಿ ಈ ಹಿಂದೆ ತಕ್ಷಣವೇ ಹೇಳಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಆ ವ್ಯಕ್ತಿಯನ್ನು ಹೇಗೆ ಹುಡುಕಿ ಆ ವ್ಯಕ್ತಿಗೆ ಶಿಕ್ಷೆಯನ್ನು ಕೊಡಬೇಕಾಗಿತ್ತು ಅನ್ನುವಂಥ ಕೆಲಸವನ್ನು ಸರ್ಕಾರ ಮತ್ತು ಗೃಹ ಇಲಾಖೆ ಪೊಲೀಸ್ನವರು ಇಡೀ ದೇಶದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಅಂಥ ಕೆಲಸದಲ್ಲಿ ಕರ್ನಾಟಕ ಪೊಲೀಸು ಎರಡನೇ ಸ್ಥಾನದಲ್ಲಿದೆ. ಅಂಥ ಕೆಲಸವನ್ನು ಅವರು ಮಾಡೇ ಮಾಡ್ತಾ ಇದ್ರು, ಅವರನ್ನು ನಂಬಬೇಕಾಗಿತ್ತು. ಆದರೆ ಅದನ್ನು ಬಿಟ್ಟು ಬೀದಿಗಿಳಿದು ಪ್ರತಿಭಟನೆ ಮಾಡಿ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಪ್ರತಿಭಟನೆಯನ್ನು ಮಾಡಿ ಜನರನ್ನು ದಿಕ್ಕು ತಪ್ಪಿಸುವ ಮೂಲಕ, ಅಂದರೆ ಸುದ್ದಿಯನ್ನು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಒಂದು ರೀತಿಯ ಅಲ್ಲೋಲಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇರೋದು ಇದು ಎಷ್ಟು ಸರಿ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಯೋಚನೆ ಮಾಡಬೇಕಾಗಿದೆ. ಜನರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಸಂದರ್ಭದಲ್ಲೂ ಪಾಕಿಸ್ತಾನ ಅಥವಾ ಹಿಂದುತ್ವದ ವಿಚಾರವನ್ನು ಎಳೆದು ತಂದು ಅದರ ಮೇಲೆ, ಅಂದರೆ ಕಾಂಗ್ರೆಸ್ನವರ ಮೇಲೆ ಹಿಂದೂ ದ್ವೇಷಿಗಳು, ಹಿಂದೂ ಧರ್ಮದ ವಿರೋಧಿಗಳು, ಧರ್ಮದ್ರೋಹಿಗಳು ಅಥವಾ ಪಾಕಿಸ್ತಾನ ಪ್ರೇಮಿಗಳು ಅಂತ ಹೇಳುವಂಥ ಮಾತುಗಳನ್ನು ಅವರು ನಿರಂತರವಾಗಿ ಹೇಳ್ತಾ ಕಾಂಗ್ರೆಸ್ಸಿನ ಮೇಲೆ ಕೆಸರೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ ಅನ್ನೋಂಥ ವಿಚಾರ ಇವತ್ತೇನು ಗುಟ್ಟಾಗಿ ಉಳಿದಿಲ್ಲ, ಅದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ.
ಇಂತಹ ಸಂದರ್ಭದಲ್ಲಿ ಬಿಜೆಪಿಯವರು ಮಾಡ್ತಾ ಇರುವಂತಹ ಹೀನ ಕೃತ್ಯಗಳು ಇವತ್ತು ದೇಶದಲ್ಲಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಆಯಿತು, ಇವರು ಹಿಂದುತ್ವದ ವಿಚಾರದಲ್ಲಿ ನಡೆದಂತಹ ಏನು ಕೊಲೆಗಳು ಅಂದರೆ ಹಿಂದೂಗಳನ್ನು ಕೊಲೆ ಮಾಡಿದರು ಅಂತ ಹೇಳಿದಂತಹ ಅನೇಕ ಪ್ರಕರಣಗಳಿದ್ದಾವಲ್ಲ, ಆ ಪ್ರಕರಣಗಳನ್ನು ಇಲ್ಲಿವರೆಗೆ ಎಷ್ಟು ಭೇದಿಸಿದ್ದಾರೆ, ಆ ಭೇದಿಸಿರುವಂಥ ಪ್ರಕರಣಗಳಿಂದ ಎಷ್ಟು ಜನರಿಗೆ ಶಿಕ್ಷೆ ಕೊಡಿಸಿದ್ದಾರೆ ಅಂತ ಹೇಳಿದರೆ ಇಲ್ಲಿವರೆಗೂ ಅದು ಯಾವುದು ಕಾಣ್ತಾ ಇಲ್ಲ. ಇವರ ಯೋಗ್ಯತೆಗೆ ಒಬ್ಬ ಶಾಸಕರನ್ನು ಕೊಲೆ ಮಾಡಿದಂತಹ ವಿಚಾರ ಅಂದರೆ ಭಟ್ಕಳದ ಶಾಸಕ ಚಿತ್ತರಂಜನ್ ಕೊಲೆಯನ್ನು ಇವತ್ತಿನವರೆಗೆ ತನಿಖೆ ಮಾಡಲಿಲ್ಲ, ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಆಗಲಿಲ್ಲ. ಇಂತಹ ಅಯೋಗ್ಯರು ಇವತ್ತು ಬಿಜೆಪಿಯವರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಬೇರೆ ಒಬ್ಬ ವ್ಯಕ್ತಿಯನ್ನು ಅಂದರೆ ನಿನ್ನೆ ಗೆದ್ದಿರುವಂತಹ ನಾಸಿರ್ ಹುಸೇನನ್ನು ಇದನ್ನು ಕೇಳ್ತಾರೆ, ರಾಜೀನಾಮೆ ಕೇಳ್ತಾ ಇದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿ ಆ ಜೊತೆಯಲ್ಲಿ ಬಂದು ಅಕಸ್ಮಾತ್ ಹೇಳಿಬಿಟ್ಟು ಹೋದರೆ ಅವರೇಕೆ ರಾಜೀನಾಮೆ ಕೊಡಬೇಕು ಅನ್ನೋಂಥ ಸಾಮಾನ್ಯ ಪ್ರಜ್ಞೆ ಇಲ್ಲದೆ ಇರುವಂಥ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದ್ರೆ ಮಡಿಕೇರಿಯಲ್ಲಿ ಈ ಹಿಂದೆ ನವೆಂಬರ್ ತಿಂಗಳಲ್ಲಿ ನಡೆದಂತಹ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ, ಆ ಘೋಷಣೆಯನ್ನು ಕೂಗಿದಂತಹ ವ್ಯಕ್ತಿ ಅಲ್ಲಿ ಕೂಗದೇ ಇದ್ದರೂ ಕೂಡ ಅದನ್ನು ಅಲ್ಲಿ ಒಬ್ಬ ಪತ್ರಕರ್ತ ಅದನ್ನು ಮರುಸೃಷ್ಟಿ ಮಾಡಿ ಅದರ ಮೂಲಕ ಒಂದು ದೊಡ್ಡ ವಿವಾದವನ್ನು ಹುಟ್ಟುಹಾಕಿದ್ರು. ಅಲ್ಲಿ ಒಬ್ಬ ಪತ್ರಕರ್ತ ಮತ್ತೊಬ್ಬ ಹಿಂದುತ್ವದ ಕಾರ್ಯಕರ್ತನ ಅರೆಸ್ಟ್ ಮಾಡಿ FIR ಆಗಿದ್ದು ಈ ಹಿಂದೆ ನಮಗೆ ನೆನಪು ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಇದೇ ರೀತಿಯಲ್ಲಿ ಪುಲ್ವಾಮಾದಲ್ಲಿ ಏನು ನಡೀತು, ಇಡೀ ದೇಶದ ಗಮನವನ್ನು ಅಷ್ಟೆಲ್ಲ ಇಡೀ ಜಗತ್ತಿನ ಗಮನ ಸೆಳೆದಂತಹ ಒಂದು ಭಯಾನಕ ಬಾಂಬ್ ಸ್ಫೋಟ, ಈ ಒಂದು ವಿಚಾರ ಇವತ್ತಿನವರೆಗೆ ಯಾಕೆ ತನಿಖೆ ಆಗಲಿಲ್ಲ? ಕೇಂದ್ರ ಸರ್ಕಾರದ ಕೈಯಲ್ಲೇ ಇದೆ, ಎಲ್ಲ ವ್ಯಕ್ತಿಗಳು ಎಲ್ಲ ರೀತಿಯ ಸಹಕಾರ ಕೇಂದ್ರ ಸರ್ಕಾರದಲ್ಲಿ ಇದೆ, ಆದರೆ ಆ ಸತ್ಯವನ್ನು ಹೊರಗೆಡಲಿಲ್ಲ. ಯಾಕೆ ಆದರೂ CBIಗೆ ಕೊಡಿ, NIಗೆ ಕೊಡಿ ಅಂತ ಹೇಳ್ತಾ ಇದ್ದೀರಲ್ಲ, ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವ BJPಯವರಿಗೆ? ಇದನ್ನು ಗಮನಿಸ್ತಾ ನೋಡಿದಾಗ BJPಯವರು ನಿರಂತರವಾಗಿ ಕಾಂಗ್ರೆಸ್ಗೆ ಕೆಸರು ಎರಚುವಂಥದ್ದು ಅಥವಾ ತಾವು ಮುಂದೆ ಬರುವಂಥ ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಿಕ್ಕೆ ಇರುವ ಒಂದೇ ಒಂದು ಪರಿಹಾರ ಅಥವಾ ಒಂದೇ ಒಂದು ದಾರಿ, ಅದು ಪಾಕಿಸ್ತಾನವನ್ನು ದ್ವೇಷ ಮಾಡಿ ಆ ಪಾಕಿಸ್ತಾನದ ದ್ವೇಷದ ಕೆಸರು ಕಾಂಗ್ರೆಸ್ಸಿನ ಮೇಲೆ ಎರಚಿ ಅಥವಾ ಹಿಂದುತ್ವದ ಧರ್ಮದ್ರೋಹದ ವಿಚಾರವನ್ನು ಕಾಂಗ್ರೆಸ್ಗೆ ಎರಚಿ ಗೆಲುವು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರಿಗೆ ಯಾರಿಗೂ ಜನರ ಹಿತ, ಜನರ ಒಂದು ಸುಖ ಶಾಂತಿ ನೆಮ್ಮದಿ ಅದು ಇವರಿಗೆ ಬೇಕಾಗಿಲ್ಲ. ನಿರುದ್ಯೋಗದ ಸಮಸ್ಯೆ ಇದರ ಬಗ್ಗೆ ಬಗೆಹರಿಸುವಂಥ ಯೋಚನೆ ಅದಕ್ಕೋಸ್ಕರ ಹೋರಾಟ ಮಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು ಇವರಿಗೆ ಬೇಕಾಗಿಲ್ಲ. ಗ್ಯಾಸ್ ಅಥವಾ ಪೆಟ್ರೋಲ್ ಬೆಲೆ ಏರಿಕೆ ಈ ವಿಚಾರದಲ್ಲಿ ಅವರು ಎಂದು ಬೀದಿಗಿಳಿಲಿಲ್ಲ. ಯಾಕೆಂದರೆ ನಿರಂತರವಾಗಿ ದೇಶದ ದಿನಬಳಕೆ ವಸ್ತುಗಳನ್ನು ಗಗನಕ್ಕೆ ಏರಿಸಿ ಅದರ ಮೂಲಕ ದೇಶದ ಜನತೆಯನ್ನು ಸುಲಿಗೆ ಮಾಡ್ತಾ ಇರುವಂತಹ ಮೋದಿ ಸರ್ಕಾರವನ್ನು ಪ್ರತಿಭಟಿಸುವಂಥದ್ದು ಅಥವಾ ಆಗ್ತಾ ಇರುವಂಥ ಅನ್ಯಾಯವನ್ನು ಕೇಳಲಿಕ್ಕೆ ದಮ್ಮು ತಾಕತ್ತಿಲ್ಲದೆ ಇರುವಂತಹ ಶಾಸಕರು ಅಂದರೆ BJPಯ ಶಾಸಕರು ಮತ್ತು ಸಂಸದರು ಇವತ್ತು ಅನವಶ್ಯಕವಾದಂತಹ ವಿಚಾರಗಳನ್ನು ಬೀದಿಗೆಳೆದು ದಿಕ್ಕು ತಪ್ಪಿಸಿ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಇದರಿಂದ ಮತದಾರರು ಜಾಗೃತರಾಗಬೇಕಾಗಿದೆ. ಮುಂದಿನ ದಿನಗಳಲ್ಲಿ BJPಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗೋಣ. ಮತ್ತಷ್ಟು ನಮ್ಮ ಸ್ನೇಹಿತರಿಗೆ ವಿಚಾರವನ್ನು ಹಂಚಿಕೊಳ್ಳುವ ಮೂಲಕ ನಾವು ಮತ್ತು ನಮ್ಮ ಪಕ್ಕದವರು ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಳ್ಳಬೇಕಾದರೆ ನಾವು ಸದಾ ಜಾಗೃತರಾಗಿರಬೇಕು, ಕೋಮು ಕ್ರಿಮಿಗಳನ್ನು ದೂರ ಇಡಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.